ದೋಸೆಯಲ್ಲಿ ಬಿಸಿ ಬಿಸಿ ದೋಸೆ ತಿಂತಾರವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸೊ ಹೇಗಿದೆ ಟೇಸ್ಟ್ ಅಂತೆಲ್ಲ. ಹಾಯ್ ಮ್ಯಾಮ್. ಹಾಯ್. ಸೊ ನಿಮ್ಮ ಹೆಸರು? ಮೇಘ್ನಾ. ಮೇಘ್ನಾ. ನಿಮ್ಮ ಹೆಸರು? ಅಲೇಖ್ಯಾ ಅಂತ. ಅಲೇಖ್ಯಾ. ಓಕೆ. ಸೊ ಎಷ್ಟು ದಿನದಿಂದ ಬರ್ತಿದ್ದೀರಾ ನೀವು ಇಲ್ಲಿಗೆ ರೆಗ್ಯುಲರ್? ಮೇ ಬಿ ಕಪಲ್ ಆಫ್ ಮಂತ್ಸ್. ಕಪಲ್ ಆಫ್ ಮಂತ್ಸ್. ನಾವು ಆಲ್ಮೋಸ್ಟ್ ಫ್ರಮ್ 6 months. 6 months. ಓಕೆ. ಸೊ ಏನು ಇಲ್ಲಿ ಇಷ್ಟ ನಿಮಗೆ, ಯಾವ ಫುಡ್ ಇಷ್ಟ? ದೋಸಾ. ಅಂಡ್ ಲೈಕ್ ಏನು ಸ್ಪೆಷಾಲಿಟಿ ಇಲ್ಲಿ? ಎವ್ರಿ ಟೈಮ್ ದೋಸಾನೇ ಟ್ರೈ ಮಾಡ್ತೀರಾ ಅಥವಾ? ವಿ ಟ್ರೈ ಅದರ್ಸ್ ಫುಡ್ ಟ್ರೈ ಮಾಡ್ತೀವಿ, ಬಟ್ ಜಾಸ್ತಿ ಸ್ವಲ್ಪ ಪುಡಿ ದೋಸೆ ಇಷ್ಟ. ಪುಡಿ ದೋಸೆ. ಇವತ್ತು ನಮ್ಮ ಜೊತೆ ಗಲ್ಲಿ ಕಿಚನ್ ನ ಕ್ಯಾಪ್ಟನ್ ಆದಂತಹ ಶೈನ್ ಸರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಾಯ್ ಶೈನ್ ಸರ್. ಹಾಯ್, ನಮಸ್ತೆ. ನಮಸ್ತೆ. ಸೊ ಎಷ್ಟು ವರ್ಷಗಳ ಕನಸು ಇದೆ ಗಲ್ಲಿ ಕಿಚನ್? ಕನಸು ತುಂಬಾ ವರ್ಷಗಳದಲ್ಲ, ಇನ್ಸ್ಟೆಂಟ್ ಆಗಿ ಹುಟ್ಟದಂತ ಕನಸು ಅದು ಸ್ಟಾರ್ಟ್ ಮಾಡಿದ್ದು. ಬಟ್ ದೆನ್ ಈಗ 2 ವರ್ಷಗಳು ಕಳೆದಿದೆ. ಸೊ ಲಾಸ್ಟ್ March 8th 2 ವರ್ಷ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಇಲ್ಲಿ ಹೇಗೆ ಅನ್ಸುತ್ತೆ, ಲೈಕ್ ಇಲ್ಲಿ ಬಂದು ನಿಮಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ, ಮಾತಾಡ್ತಾರೆ? ಇಲ್ಲ, ಆಕ್ಚುಲಿ ಖುಷಿ ಆಗುತ್ತೆ ಅಂದ್ರೆ ಕೆಲವರು ಅವ್ರ ಮಕ್ಕಳನ್ನ ಎಲ್ಲ ಕರ್ಕೊಂಡ್ಬರ್ತಾರೆ. ಏನಕ್ಕೆ ಕೆಲವರು ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತಾರೆ ಏನಕ್ಕೆ ಅಂತ ಹೇಳಿದ್ರೆ, ನಂಗೆ ತೋರಿಸ್ಬೇಕಿತ್ತು ಈ ಥರನೂ ಎಲ್ಲ ಕೆಲಸ ಮಾಡ್ಕೊಂಡು ಜೀವನ ತೆಗಿಬೋದು, ಇನ್ನು ಸುಮ್ಮನೆ ಕೂತಿದ್ದ ಅದು ಮಾಡಲ್ಲ ಇದು ಅದು ಅದಕ್ಕೆ ಬರ್ತಾರೆ. ಮತ್ತು ಕೆಲವರು ಟೇಸ್ಟಿಗೆ ಬರ್ತಾರೆ, ಟೇಸ್ಟ್ ನೋಡಿ ತುಂಬ ಹೊಗಳ್ತಾರೆ, ಪರವಾಗಿಲ್ಲ ನೀವು ಅದನ್ನೇ ಮೇಂಟೈನ್ ಮಾಡಿದಿರಾ, ನೀವು ಬಿಗ್ ಬಾಸ್ ಹೋಗಿಂದ ಮುಂಚೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಯಿದ್ರಿ, ಇವತ್ತಿಗೂ ಹಾಗೆ ನಡ್ಸ್ಕೊಂಡು ಹೋಗ್ತೀರಾ, ಇವತ್ತು ನಮ್ಮ ನೀವು ನೋಡೋದಕ್ಕೆ ಸಿಗ್ತೀರಾ ಸರ್? ಇವಾಗ ರೆಗ್ಯುಲರಾಗಿ ಬರೋಕ್ಕಾಗಲ್ಲ, ಕೆಲಸಗಳೆಲ್ಲ ಇರೋದ್ರಿಂದ. ಬಟ್ ಯಾವಾಗೆಲ್ಲ ಸಮಯ ಆಗುತ್ತೆ ಒಂದು ಸ್ವಲ್ಪ ಒಂದು ಬಂದು ವಿಸಿಟ್ ಆದರೆ ಕೊಟ್ಟು ಹೋಗ್ತೀನಿ ಹಾಗೆ. ಸೊ ಬಿಗ್ ಬಾಸ್ ಆದ್ಮೇಲೆ ಅನ್ಕೊಂತಾರೆ, ಸೊ ಇವಾಗ ಇವರು ವಿನ್ನರ್ ಆದ್ರು, ಸೊ ಅಷ್ಟೇ ನಾ ಗಲ್ಲಿ ಕಿಚನ್ ಕ್ಲೋಸ್ ಮಾಡ್ಬಿಡ್ತಾರೆ, ಬೇರೆ ಬಿಸ್ನೆಸ್ ಶುರು ಮಾಡ್ತಾರೆ. ಸೊ ಹೇಗೆ ಅನ್ಸುತ್ತೆ, ಲೈಕ್ ಇಲ್ಲ ಅಂದ್ರೆ ಕ್ಲೋಸ್ ಮಾಡಬೇಕು ಅನ್ನೋ ಪ್ಲಾನ್ ಯಾವತ್ತು ಇರಲಿಲ್ಲ. ಅಂಡ್ ಅಂದ್ರೆ ಇದನ್ನ ಇದ್ರ ಬಗ್ಗೆ ತುಂಬಾ ದೊಡ್ಡ ಪ್ಲಾನ್, ತುಂಬಾ ದೂರದ ಆಲೋಚನೆಗಳು ಏನೂ ಇರಲಿಲ್ಲ. ಅವತ್ತಿನ ದಿನಗಳಿಗೆ ಹ್ಯಾಡ್ ಟು ಸಂಭವ್ ಸರ್ವೈವ್, ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದು. ಸೊ ಹಂಗೆ ಕಂಟಿನ್ಯೂ ಆಯಿತು. ಅಂಡ್ ಬಿಗ್ ಬಾಸ್ ಆದ್ಮೇಲೆ ಒಂದು ಏನಾಯ್ತು ಅಂತ ಹೇಳಿದ್ರೆ, ಒಂದು ಆ ಫೀಲ್ ಒಂದಿದೆಯಲ್ಲ, ಇಲ್ಲ ಅಂದ್ರೆ ಈ ರಥ ಹತ್ತದ ಮೇಲೆ ನಾವು ಹಿಂದೆ ತಿರುಗಿ ನೋಡ್ಲೇ ಇಲ್ಲ, ಹಂಗೆ ಮುಂದೆ ಹೋಗ್ತಾನೆ ಇದೀವಿ ಅನ್ನೋ ತರ ಇತ್ತು. ಸೊ ಅದಕ್ಕೆ ಹತ್ತಿರ ರಥನ ಯಾವತ್ತು ಇಳಿಬಾರ್ದು, ಹಂಗೆ ಅದರಿಂದನೇ ಮುಂದೆ ಹೋಗ್ತಾ ಇರೋಣ, ಏನೇ ಬೆಳೆದ್ರು ಎಷ್ಟೇ ಬೆಳೆದ್ರು ರಥ ಮಾತ್ರ ಅದೇ ಇರಲಿ ಅನ್ನೋ ಥರ. ಸೊ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಬಂದೆ. ಸೊ ಇವಾಗ 2nd ವರ್ಷಕ್ಕೆ 2nd ಬ್ರಾಂಚ್ ಆಗಿದೆ. ಹಂಗೆ ಅದನ್ನು ಕೇಳೋಣ ಅನ್ಕೊಂಡೆ, ಲೈಕ್ 3 wheel ಇಂದ ಸ್ಟಾರ್ಟ್ ಮಾಡಿದ್ರಿ, ಇವಾಗ ಇನ್ನೊಂದು ಬ್ರಾಂಚ್ ಆಗಿದೆ RR ನಗರಲ್ಲಿ, ಎಷ್ಟು ಖುಷಿ ಇದೆ. ಇನ್ನು ಫ್ರಾಂಚೈಸ್ ಓಪನ್ ಮಾಡೋ ಇಲ್ಲ, ಅದೇ ಇವಾಗ ಹೆಂಗೆ ಗಲ್ಲಿ ಕಿಚನ್ ಹ್ಯಾಪನ್, ಬಿಗ್ ಬಾಸ್ ಹ್ಯಾಪನ್, ಸೆಕೆಂಡ್ ಬ್ರಾಂಚ್ ಆಲ್ಸೋ ಹ್ಯಾಪನ್ಡ್ ಅಂದ್ರೆ ನಾವು ಅಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿ ಮಾಡಿದ್ದಲ್ಲ, ಆ ಥರ ಒಂದು ಜಾಗ ಸಿಕ್ತು ಆ್ಯಂಡ್ ನಮ್ಗೆ ಆ್ಯಪ್ಟ್ ಅನಿಸ್ತು ಅದಕ್ಕೆ. ಸೊ ಹಾಗಾಗಿ ಅಲ್ಲಿ ಮಾಡಿದ್ವಿ ಬಿಟ್ಟರೆ, ಇಲ್ಲ ಮಲ್ಟಿಪಲ್ ಬ್ರಾಂಚಸ್ ಮಾಡಬೇಕು ಅನ್ನೋಂಥ ಆಸೆಗಳಾಗಲಿ ಅಥವಾ ಆ ಒಂದು ಕನಸುಗಳಾಗಲಿ ಯಾವತ್ತೂ ಇರಲಿಲ್ಲ. ಬಟ್ ಆ ಕನಸಿಗೆ ಒಂದು ಸ್ವಲ್ಪ ನಮಗೆ ಕಿಡಿ ಹಚ್ಚಿದ್ದು ನಮ್ಮ ಬಿಗ್ ಬಾಸಲ್ಲಿ ಇರ್ಬೇಕಾದ್ರೆ ಸುದೀಪ್ ಸರ್ ಒಂದು ನೋಟ್ ಬರೆದಿದ್ರು, ನಿಮ್ಮ ಕೀರ್ತಿ ಗಲ್ಲಿ ಗಲ್ಲಿಗಳಿಗೂ ಸಾಗಲಿ ಅಂತ. ಸೊ ಹಾಗಾಗಿ ಅದು ಎಲ್ಲೋ ಒಂದು ಕಡೆ ಗಲ್ಲಿ ಗಲ್ಲಿಗಳಿಗೆ ಹೆಂಗೆ ಹೋಗೋದಕ್ಕೆ ಸಾಧ್ಯ, ಗಲ್ಲಿ ಕಿಚನ್ ಗಲ್ಲಿ ಗಲ್ಲಿಗೆ ಹೋದರೆ ಸಾಧ್ಯ ಅಂತ. ಸೊ ಹಾಗೆ ಒಂದು ಸುಮ್ಮನೆ ಒಂದು ವೈಲ್ಡ್ ಥಾಟ್ ಬಂತು, ಸ್ವಲ್ಪ ಮಟ್ಟಿಗೆ ಕಾರ್ಯರೂಪಕ್ಕೆ ತಂದಿದ್ದೀವಿ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು, ಜನ ಜಾಸ್ತಿ ಏನು ಇಷ್ಟಪಡ್ತಾರೆ? ಯೂಶ್ವಲಿ ನಮ್ಮದು ಸಬ್ಬಕ್ಕಿ ಇಡ್ಲಿ ತುಂಬ ಫೇಮಸ್ಸು. ಸೊ ಸಬ್ಬಕ್ಕಿ ಇಡ್ಲಿ ತುಂಬ ಇಷ್ಟಪಡ್ತಾರೆ ಯೂಶ್ವಲಿ ಇಲ್ಲಿ ಜನರು. ಸೊ ಅದು ಬಿಟ್ಟರೆ ಇದು ತಟ್ಟೆ ಇಡ್ಲಿ. ಸೊ ನಿಮ್ ಗಮ್ ಅಂತ ಇರೋ ಅರೋಮ ಇಟ್ಸ್ ಸಬ್ಬಕ್ಕಿ ಇಡ್ಲಿ, ಯಾಕಂದ್ರೆ ಅದು ಸಬ್ಬಕ್ಕಿ ಸೊಪ್ಪು ಮತ್ತೆ ಸಾಬುದಾನ ಅದೆಲ್ಲ ಮಿಕ್ಸ್. ಇದು ರೈಸ್ ಬಾತ್. ಒಂದೊಂದು ಚೇಂಜಸ್ ಇರುತ್ತೆ. ವೆಜ್ ತಿನ್ನೋರು ನೀರ್ ದೋಸೆ ತಿಂತಾರೆ, ನಾವು ಎಲ್ಲೂ ನೀರ್ ದೋಸೆ ಮತ್ತೆ ವೆಜ್ ಕಾಂಬಿನೇಷನ್ ಎಲ್ಲೂ ಹೈಲೈಟ್ ಆಗಿಲ್ಲ ಅಷ್ಟೇ. ಬಟ್ ನೀರ್ ದೋಸೆಗೆ ವೆಜ್ ಕಾಂಬಿನೇಷನ್ ಇದೆ, ಕಾಯಿ ಬೆಲ್ಲ. ಅದು ಬಿಟ್ಟರೆ ದೋಸೆ ಐಟಮ್ಸ್ ಎಲ್ಲ ಇಲ್ಲ. ಇದೆಲ್ಲ ಆನ್ ಬಿಸಿ ಬಿಸಿನೇ ಸಿಗುತ್ತೆ. ಅಂಡ್ ಬಟ್ ಇಡ್ಲಿ ಎಲ್ಲ ಅಲ್ಲಿ ಇಲ್ಲಿ ಎದುರುಗಡೆನೆ ಕಿಚನ್ ಇರೋದು, ಕಿಚನ್ ಇಂದ ಆಗಿ ಬರುತ್ತೆ ಅಷ್ಟೇ. ಇಲ್ಲಿ ದೋಸೆ ಎಲ್ಲ ಆನ್ ಸ್ಪಾಟ್.